ಉದ್ಯಮಿಯೊಬ್ಬರಿಗೆ ಜಮೀನು ಕೊಡಿಸ್ತೀನಿ ಅಂತ ಕೋಟಿ ಕೋಟಿ ರೂಪಾಯಿ ಮೋಸ ಮಾಡಿರುವ ಪ್ರಕರಣ ಬೆಳಕಿಗೆ ಬಂದಿದೆ. ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಐವರು ಮೋಸಗಾರರನ್ನ ಅಥವಾ ಮೋಸದ ಆರೋಪಿಗಳನ್ನು ವಶಕ್ಕೆ ಪಡೆದುಕೊಂಡರು. ಉದ್ಯಮಿಗೆ ವಂಚಿಸಿದವರು ಇವರೇ ಅನ್ನೋ ಆರೋಪವನ್ನು ಹೊತ್ತವರು 5 ಮಂದಿ ಪೊಲೀಸರ ವಶದಲ್ಲಿದ್ದಾರೆ. ಏನಾಯ್ತು ನೋಡ್ತಾ ಹೋಗೋಣ. ಸಂಜಯ್ ಶ್ರೀನಿವಾಸ್, ಪ್ರಭಾಕರ್ ರೆಡ್ಡಿ, ರಾಜೇಶ್, ಮಹಿಳೇಶ್ವರ್ ಅಲಿಯಾಸ್ ಲೋಕನಾಥಾಚಾರಿ, ಪೊಲ್ಸಾನಿ ರವಿಕುಮಾರ್ ಅಥವಾ ತೋಟ ಅರುಣ್, ಈ 5 ಜನ ಒಬ್ಬ ಉದ್ಯಮಿಗೆ ಮೋಸ ಮಾಡಿರೋದು. ಏನಂತ ಜಮೀನು ಕೊಡಿಸ್ತೀವಿ ಅಂತ 65 ಲಕ್ಷ ರೂಪಾಯಿ ನಗದನ್ನ ಈ 5ರ ಬಳಿಯಿಂದ ರಿಕವರ್ ಮಾಡಿಕೊಳ್ಳಲಾಗಿದೆ. ಆದರೆ ಇವರು ಟೋಪಿ ಹಾಕಿದ್ದು 3 ಕೋಟಿ. ಏನಂತ 14 ಎಕರೆ ಜಮೀನು ಕೊಡಿಸ್ತೀನಿ, 3.5 ಕೋಟಿ ಕೊಡಿ ಅಂತ ಹೇಳಿ ಆ ಬಳಿಕ ಇವರು ಕೊಡಿಸಿಲ್ಲ, ಟೋಪಿ ಹಾಕಿರೋದು. 2 ಕಾರು, ಚಿನ್ನಾಭರಣ, ಬೆಳ್ಳಿ ವಸ್ತುಗಳು ಜಪ್ತಿ ಮಾಡಲಾಗಿದೆ. 65 ಲಕ್ಷ ನಗದು ಸಿಕ್ಕಿದೆ. ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. 14 ಎಕರೆ ಜಮೀನನ್ನ 3.5 ಕೋಟಿ ಕೊಡಿಸ್ತೀವಿ ಅಂತ ಹೇಳಿದ್ದವರು ಸಂಜಯ್ ಶ್ರೀನಿವಾಸ್, ಪ್ರಭಾಕರ್ ರೆಡ್ಡಿ, ರಾಜೇಶ್, ಮಹಿಳೇಶ್ವರ್ ಅಲಿಯಾಸ್ ಲೋಕನಾಥಾಚಾರಿ, ಪೊಲ್ಸಾನಿ ರವಿಕುಮಾರ್ ಅಲಿಯಾಸ್ ತೋಟ ಅರುಣ್. ಈ 5ರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ರಿಕವರ್ ಮಾಡಿಕೊಂಡಿರುವ ಅಮೌಂಟ್ ಅನ್ನು ನೀವು ಇನ್ನೊಂದು ವಿಂಡೋದಲ್ಲಿ ಗಮನಿಸುತ್ತಿದ್ದೀರಿ. ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆರೋಪಿಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಪ್ರತಿಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.